ವೀಕ್ಷಕರಿಗೆಲ್ಲ ನಮಸ್ಕಾರ. ಹೆಟ್ವಿಕ್ ರೆಡ್ಡಿ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಸೋಯಾ ಪಲಾವ್. ನೋಡಿ ಏನೇನು ಬೇಕಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ ಸೋಯಾಬೀನ್ ನೋಡಿ ದಪ್ಪದೇ ತಗೊಂಡಿದ್ದೀನಿ ನಾನು ಪಲಾವ್ ಮಾಡೋಕ್ಕಂತ. ಎರಡು ಈರುಳ್ಳಿ ನೋಡಿ, ಇದು ಮಸಾಲ ರುಬ್ಕೊಳ್ಳೋಕ್ಕೆ. ಬೆಳ್ಳುಳ್ಳಿ, ಶುಂಠಿ ಎರಡೇ ಎರಡು, ಏಲಕ್ಕಿ, ಚಕ್ಕೆ ಒಂದು ಅರ್ಧ ಇಂಚು, ಲವಂಗ ಒಂದು ಮೂರರಿಂದ ನಾಲ್ಕು, ಹಸಿಮೆಣಸಿನ್ಕಾಯಿ ಒಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ. ಇಷ್ಟು ಮಸಾಲೆ ರುಬ್ಕೊಳ್ಳೋಕ್ಕೆ ನೋಡಿ, ಮೆಂತ್ಯ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದೆರಡು ಟೊಮೊಟೊ ನೋಡಿ. ಇದು ಪಲಾವ್ ಪೌಡ್ರು, ಮರಾಠಿ ಮೊಗ್ಗು, ಇದು ಸ್ಟಾರ್ವ, ಎರಡು ಏಲಕ್ಕಿ, ಸೋಂಪು, ಚಕ್ಕೆ, ಲವಂಗ, ಪಲಾವ್ ಎಲೆ ನೋಡಿ. ಇವೆಲ್ಲ ಒಗ್ಗರಣೆಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ನೋಡಿ. ಅಕ್ಕಿ ತೊಳೆದು ಈ ಥರ ನೆನೆಸಿಕೊಂಡಿದ್ದೀನಿ ಸ್ವಲ್ಪ ಮುಂಚೆನೆ. ಈ ಥರ ಮಾಡೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ಅನ್ನ, ಅದಕ್ಕಂತ ನೆನೆಸಿಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದಂತ ನೋಡೋಣ, ಬನ್ನಿ ಫ್ರೆಂಡ್ಸ್. ನೋಡಿ, ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದರಲ್ಲಕ್ಕೆ ಇವಾಗ ನೋಡಿ ಪಲಾವ್ ಐಟಮ್ ಹಾಕ್ಕೊಂಡಿದ್ದೀನಿ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಎಲ್ಲ ನೋಡಿ. ಪಲಾವ್ ಐಟಮ್ ಎಲ್ಲ ಹಾಕಿದ್ಮೇಲೆ ಈಗ ಈರುಳ್ಳಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್. ಉಪ್ಪು ಸೇರಿಸೋದ್ರಿಂದ ಬೇಗ ನೀರು ಬಿಟ್ಕೊಳ್ಳುತ್ತೆ ಈರುಳ್ಳಿ ನೋಡಿ. ಅಷ್ಟರಲ್ಲಿ ನಾವು ಈ ಚಕ್ಕೆ, ಲವಂಗ, ಏಲಕ್ಕಿ, ಈ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಕೊಂಬರೋಣ ಮಿಕ್ಸಿಗೆ ಹಾಕೋ ನನಗೆ. ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಬಂದಿದೆ ನನಗೆ. ನೋಡಿ ಈಗ ಟೊಮೊಟೊ ಹಾಕ್ಕೊಳ್ಳೋಣ, ಈರುಳ್ಳಿ ಹಾಕೋದು ಸ್ವಲ್ಪ ಹೊತ್ತಿಗೆ ಟೊಮೊಟೊ ಹಾಕಬೇಕು. ಚೆನ್ನಾಗಿ ಗ್ರೇವಿ ಬೇಕು ಫ್ರೆಂಡ್ಸ್ ಇದು ಸೋಯಾ ಪಲಾವ್ಗಂತೂ. ಸೋಯಾಗೆ ಮಸಾಲೆ ಅಂಟ್ಲಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿರೋಲ್ಲ, ಅದಕ್ಕಂತ ನಾನು ಸ್ವಲ್ಪ ಜಾಸ್ತಿ ಮಸಾಲೆ ಐಟಮ್ ಹಾಕ್ತಾ ಇದ್ದೀನಿ ಇದಕ್ಕೆ, ಸೋಯಾ ಪಲಾವ್ಗೆ. ಮಾಮೂಲಿ ಪಲಾವ್ಗೆ ಆದರೆ ಇಷ್ಟೊಂದು ಮಸಾಲೆ ಹಾಕೋಷ್ಟು ಇರೋಲ್ಲ, ಸೋಯಾ ಪಲಾವ್ಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಮಸಾಲೆ, ಇಲ್ಲಾಂದರೆ ಸೋಯಾ ಅಷ್ಟೊಂದು ಟೇಸ್ಟ್ ಬರೋಲ್ಲ. ನೋಡೀಗ ರುಬ್ಕೊಂಬಂದಿದ್ವಲ್ಲ ಮಸಾಲೆ ಅದೆಲ್ಲ ಹಾಕ್ಕೊಂಬಿಡೋಣ. ಈ ಶುಂಠಿ ಬೆಳ್ಳುಳ್ಳಿ ಘಮ ಎಲ್ಲ ಸ್ವಲ್ಪ ಚೆನ್ನಾಗಿ ಬರಬೇಕು ಹಸಿ ವಾಸನೆ ಹೋಗ್ಬಿಟ್ಟು, ಅದಕ್ಕಂತ ಸ್ವಲ್ಪ ಮುಂಚೆನೇ ಹಾಕ್ಬಿಟ್ಟು ಈ ಥರ ಮಾಡಿದ್ರೆ ಆ ಘಮ ಚೆನ್ನಾಗಿ ಬರುತ್ತೆ. ನೋಡೀಗ ಹಸಿ ವಾಸನೆ ಹೋಗ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ ಘಮ ಅನ್ನೋದು ಚೆನ್ನಾಗಿ ಬರ್ತೈತೆ. ಈಗ ಏನು ಮಾಡೋಣಂದರೆ ನೋಡಿ, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ ಸೊಪ್ಪು ಸೇರಿಸ್ಕೊಂಬಿಡೋಣ ಈಗಲೇ. ನೋಡಿ ಈ ಸೋಯಾ ತೊಳೆದ್ಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. ನೋಡಿ ಸೋಯಾ ಚೆನ್ನಾಗಿ ಮಸಾಲೆಲ್ಲೇ ಒಂದು 2 ರಿಂದ 3 ನಿಮಿಷ ಈ ಥರ ಫ್ರೈ ಮಾಡಬೇಕು, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಸೋಯಾ ಎಲ್ಲ, ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಪಲಾವ್ ಪೌಡರು ಇಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್ ಇವಾಗ 2 ರಿಂದ 3 ನಿಮಿಷ ಆದಮೇಲೆ ಒಂದು ಸೈಡಲ್ಲಿ ನಾನು ಬಿಸಿನೀರು ಇಕ್ಕೊಂಡಿದ್ದೆ, ಬೇಗ ಆಗುತ್ತೆ ಪಲಾವ್ ಅಂತ. ನೋಡಿ ನೀರು ಹಾಕ್ಕೊಂಡಿದ್ದೀನಿ, ಈಗ ನಾನು 2 ಪಾವು ಅಕ್ಕಿ ಹಾಕಿ ಮಾಡ್ತಾಯಿದ್ದೀನಿ, ಅದಕ್ಕೆ 4 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಸಮಾನವಾಗಿ ಹಾಕ್ಬೇಕು ನೀರು, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಷ್ಟು ಹಾಕ್ಲೇಬೇಕು ಇದಕ್ಕೂ. ನೋಡಿ ನೀರು ಆಗಲೇ ಬಿಸಿ ಮಾಡಿದ್ವಲ್ಲ, ಅದಕ್ಕೆ ಚೆನ್ನಾಗಿ ಕುದಿ ಬರ್ತೈತೆ ಫ್ರೆಂಡ್ಸ್, ಇವಾಗ ಬೇಗನೆ ಆಗುತ್ತೆ ಅಂತ ನಾನು ಈ ಥರ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ, ನೀವು ಅದೇ ಥರ ಮಾಡ್ಕೊಳ್ರಿ. ನೋಡಿ ಇವಾಗ ತೊಳೆದಿಕ್ಕೊಂಡಿರುವ ಅಕ್ಕಿಯನ್ನು ಹಾಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಮುಚ್ಚಲ ಹಾಕ್ಕೊಂಡ್ರೆ ಉದುರುದ್ರಾಗಿ ಆಗುತ್ತೆ ಅನ್ನ, ಅದಕ್ಕಂತ ನಾನು ಈ ಥರ ಕುದಿ ಬಂದಾಗ ಮುಚ್ಚಲ ಹಾಕ್ಕೊಂಡು ಒಂದೇ ಒಂದು ವಿಜಲ್ ಹಾಕ್ಸ್ತಾ ಇದ್ದೀನಿ. ಒಂದೇ ಸಾಕು ಫ್ರೆಂಡ್ಸ್, ಅಕ್ಕಿ ನೆನೆಸಿಕ್ಕಿದ್ವಲ್ಲ ಅದಕ್ಕಂತ ನಾನು ಒಂದೇ ವಿಜಲ್ ಹಾಕ್ಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಇವಾಗ ಗ್ಯಾಸ್ ಎಲ್ಲ ರಿಲೀಸ್ ಆಗಿದೆ, ಒಂದು ವಿಜಲ್ ಬಂದು ನೋಡಿ ಎಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ ಅಂದರೆ ಸೂಪರಾಗೈತೆ ಟೇಸ್ಟ್ ಅಂತೂ, ಚೆನ್ನಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ, ಸೋಯಾ ಎಲ್ಲ ಮೇಲ್ಗಡೆ ಬಂದಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸೋಯಾ ಪಲಾವ್ ಈಗ ರೆಡಿಯಾಗಿದೆ. ನಿಮ್ಗೆ ಇಷ್ಟವಾಗಿದೆ ಅಂದ್ಕೊತೀನಿ, ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.